ಎಸ್ ಈಗ ಫಸ್ಟ್ ರಿಯಾಕ್ಷನ್ ಬಿ ವೈ ವಿಜಯೇಂದ್ರ ಅವರಿಂದ ಸಿಗುತ್ತೆ ಅನ್ನೋದು ಕಾಣಿಸ್ತಾ ಇದೆ ಬಿಕಾಸ್ ಅವರು ಬರ್ತಾ ಇದ್ದಾರೆ ಮಾಧ್ಯಮಗಳನ್ನು ಉದ್ದೇಶಿಸಿ ಈಗ ಮಾತನಾಡೋದಕ್ಕೆ ಇದ್ದಾರೆ ಬಿ ವೈ ವಿಜಯೇಂದ್ರ ಅವರು ಆಗಮಿಸಿದ್ದನ್ನ ಗಮನಿಸ್ತಾ ಇದ್ದಾರೆ हरीश हरीश बन आराम तल सर बीजेपी बहु निरीक्षित राज्य अध्यक्ष स्थान घोषणा हिंदे स्वल्प हिंदे कारण नम राष्ट्रीय अध्यक्ष नड्डा जी अदे रीति देश नेचिन प्रधानमंत्री नरेंद्र मोदी जी गृहमंत्री अमित शाह जी राष्ट्रीय संघटना कार्यदर्शि माननीय संतोष जीवरू नन राज्य बीजेपी अध्यक्षन आय्के सदर्भली नानू कूड़ा नृतज्ञता ना सल्ता कर्नाटक राज्य सन्मान्य बी एस यडियूरप्पन आदिया अनेक हिरीयर श्रम इदे लक्षांतर कार्यकर्तर परिश्रम भारतीय जनता पार्टी स्टेत्तर के बेळेद निंतिदे ना इष्टमात्र संदर्भदल्लि हेळ्तेने केंद्रद वरिष्ठरु नन्न मेले इट्टिरतक्कंत ओंदु भरवसे ओंदु विश्वास ರಾಜ್ಯದಲ್ಲಿ ಎಲ್ಲ ಹಿರಿಯರು ಇಟ್ಟಿರತಕ್ಕಂತ ಒಂದು ವಿಶ್ವಾಸ ರಾಜ್ಯದ ಎಲ್ಲ ಪಕ್ಷದ ಹಿರಿಯ ನಾಯಕರ ಒಂದು ವಿಶ್ವಾಸವನ್ನ ತಗೆದುಕೊಂಡು ಅವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ರಾಜ್ಯದಂತ ಪ್ರವಾಸವನ್ನ ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನ ಇನ್ನು ಗಟ್ಟಿಗೊಳಿಸತಕ್ಕಂತ ಕೆಲಸವನ್ನ ನಾನು ಮಾಡುತ್ತೇನೆ ನಮ್ಮ ಮುಂದೆ ಇರತಕ್ಕಂತದ್ದು ಗುರಿ ಒಂದೇ ಮುಂದಿನ ಲೋಕಸಭಾ ಚುನಾವಣೆ ಇಡಿ ಜಗತ್ತು ಭಾರತದ ಕಡೆಗೆ ನೋಡ್ತಾ ಇದೆ ಇಡಿ ಜಗತ್ತು ನರೇಂದ್ರ ಮೋದಿ ಜಿಯವರ ನಾಯಕತ್ವದ ಮೇಲೆ ಭರವಸೆನ ಇಟ್ಕೊಂಡಿರತಕ್ಕಂತ ಸಂದರ್ಭದಲ್ಲಿ ನಮ್ಮೆಲ್ಲರ ಕರ್ತವ್ಯ ಇದೆ ಪಕ್ಷ ಸಂಘಟನೆನ ಮಾಡಿದ್ರು ಮುಖೇನ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಿಂದ ಅತಿ ಹೆಚ್ಚು ಸಂಸದರನ್ನ ಗೆಲ್ಸೋದರ ಮೂಲಕ ನರೇಂದ್ರ ಮೋದಿ ಜಿಯವರ ಕೈಯನ್ನ ಬಲಪಡಿಸತಕ್ಕಂತ ಕೆಲಸ ಮಾಡಿದ್ರೆ ನಾವು ಯಶಸ್ವಿ ಆಗ್ತೇವೆ ಅಂತ ಹೇಳಿ ವಿಶ್ವಾಸದಿಂದ ಸಂದರ್ಭನ ಹೇಳೋದಕ್ಕೆ ಇಚ್ಛಪಡುತ್ತೇನೆ ಸರ್ ಇದು ವಿಜೇಂದ್ರ ಅವರ ನಾಯಕತ್ವಕ್ಕೆ ಹಾಕಿದ ಮಣೆನ ಅಥವಾ ಯಡಿಯೂರಪ್ಪನ ಅವರನ್ನ ಸಮಾಧಾನ ಪಡಿಸುವ ಭಾಗದ ನಾನು ಅಂತ ಚರ್ಚೆ ಕೂಡ ಇದೆ ರಾಷ್ಟ್ರೀಯ ಅಧ್ಯಕ್ಷರು ಮಾನ್ಯ ಪ್ರಧಾನಮಂತ್ರಿಗಳು ಅಮಿತ್ ಶಾ ಜಿಯವರು ಸಂತೋಷ್ ಜಿಯವರು ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ಇವತ್ತು ನನಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಅರ್ಥಾತ್ ಒಬ್ಬ ಕಾರ್ಯಕರ್ತನಿಗೆ ಎಲ್ಲರ ವಿಶ್ವಾಸದಿಂದ ತಗೆದುಕೊಂಡು ಮುಂದೆ ನುಗ್ಗಿ ಪಕ್ಷನ ಬಲಪಡಿಸಬೇಕು ಅಂತ ಅನ್ನುವ ನಿಟ್ಟಿನಲ್ಲಿ ನನಗೆ ಆಶೀರ್ವಾದನ ಮಾಡಿದ್ದಾರೆ ಹಾಗಾಗಿ ಇವತ್ತು ಯಡಿಯೂರಪ್ಪನವರ ಆದಿಯಾಗಿ ಎಲ್ಲರ ಒಂದು ಆಶೀರ್ವಾದದಿಂದ ಹಿರಿಯರ ಒಂದು ಮಾರ್ಗದರ್ಶನದಿಂದ ಮುಂದೆ ನುಗ್ಗಿ ರಾಜ್ಯದಂತ ಪ್ರವಾಸ ಮಾಡಿ ಪಕ್ಷನ ಬಲಪಡಿಸುತ್ತೇನೆ ಯಾವಾಗಿಂದ ಸರ್ ರಾಜ್ಯಾಧ್ಯಕ್ಷ ಪ್ರವಾಸ ಯಾವಾಗಿಂದ ಸರ್ ಪಕ್ಷದಲ್ಲಿ ಸವಾಲುಗಳು ಈಗ ಮುಂದಿನ ಲೋಕಸಭಾ ಚುನಾವಣೆ ಬಹಳ ದೊಡ್ಡ ಸವಾಲು ನಮ್ಮ ಮುಂದೆ ಇರತಕ್ಕಂತದ್ದು ಆದರೆ ಏನೇ ಸವಾಲು ಇದ್ದರೂ ಕೂಡ ನರೇಂದ್ರ ಮೋದಿ ಜಿಯವರ ನಾಯಕತ್ವದ ಬಗ್ಗೆ ಇಡಿ ದೇಶದ ಜನ ಜೊತೆ ಜೊತೆಗೆ ರಾಜ್ಯದ ಜನರು ಕೂಡ ವಿಶ್ವಾಸನ ಇಟ್ಕೊಂಡಿದ್ದಾರೆ ಹಾಗಾಗಿ ಈ ಸವಾಲು ನಮ್ಮ ಮುಂದೆ ಏನಿದೆ ಮುಂದಿನ ಲೋಕಸಭಾ ಚುನಾವಣೆ ನಮ್ಮ ಪ್ರಥಮ ಆದ್ಯತೆ ಮುಂದಿನ ಲೋಕಸಭಾ ಚುನಾವಣೆ ಅತಿ ಹೆಚ್ಚು ಸಂಸದರನ್ನ ಗೆಲ್ಲೋದು ಹಾಗಾಗಿ ಅದನ್ನ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಈಗ ವಿಜೇಂದ್ರ ಅವರ ಹಿಂದಿರುವಂತ ಶಕ್ತಿಗೋಸ್ಕರ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ರು ವಿಜೇಂದ್ರ ಅವರ ಹೆಸರು ಮುಂದಿರುವಂತ ಯಡಿಯೂರಪ್ಪ ಏನು ಕಾರಣಕ್ಕೋಸ್ಕರ ಕೊಟ್ರು ನಾನು ಯಡಿಯೂರಪ್ಪನವರ ಮಗ ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ ಇವತ್ತು ಯಡಿಯೂರಪ್ಪನವರ ಮಗ ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು
ತೀರ್ಮಾನ ಮಾಡಿದ್ದಾರೆ, ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಳ್ಳೋದಿಲ್ಲ. ಇವತ್ತೊಂದು ಅವಕಾಶವನ್ನಂತದ್ದು ಕೊಟ್ಟಿದ್ದಾರೆ ನನಗೆ, ಒಳ್ಳೆ ಅವಕಾಶ, ಉತ್ತಮ ಅವಕಾಶವನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪನವರ ಪೂಜೆ ತಂದೆಯವರ ಒಂದು ಮಾರ್ಗದರ್ಶನದಲ್ಲಿ ಪಕ್ಷದ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವರ ಆದಿಯಾಗಿ ಕಾರ್ಜೋಳ ಅವರು, ಬೊಮ್ಮಾಯಿ ಅವರು, ಯತ್ನಾಳ್ ಅವರು, ಸೋಮಣ್ಣ ಅವರು ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ, ಆರ್ ಅಶೋಕ್ ಅವರು ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ಮುಂದೆ ನುಗ್ಗಿ ಸಂಘಟನೆ ಮಾಡುತ್ತೇನೆ. ದೊಡ್ಡ ಜವಾಬ್ದಾರಿಯನ್ನು ನಮ್ಮ ರಾಷ್ಟ್ರೀಯ ನಾಯಕರು ನನ್ನ ಹೆಗಲ ಮೇಲೆ ಹಾಕಿದ್ದಾರೆ. ನನ್ನ ಕರ್ತವ್ಯ ಇದೆ ಇವತ್ತು ಸೋಮಣ್ಣವರ ಆದಿಯಾಗಿ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು, ಯಾಕೆಂದ್ರೆ ಇಲ್ಲಿ ವೈಯಕ್ತಿಕ ಏನೂ ಇಲ್ಲ, ಪಕ್ಷದ ನಾಯಕರು ನನಗೆ ಜವಾಬ್ದಾರಿ ಕೊಟ್ಟಂತ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಹಿತಾಸಕ್ತಿ ಏನೂ ಇಲ್ಲ. ನಮ್ಮೆಲ್ಲರ ಗುರಿ ಇರತಕ್ಕಂಥದ್ದು ಪಕ್ಷ ಸಂಘಟನೆ, ಮುಂದಿನ ಲೋಕಸಭಾ ಚುನಾವಣೆ ಗೆಲ್ತಕ್ಕಂಥದ್ದು, ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಮುಂದೋಗ್ತೇನೆ. ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿ ಅವರ ಜೊತೆ ಸಂಜೆ ಚರ್ಚೆ ಮಾಡಿದ್ದೇನೆ. ನನ್ನ ಹೆಸರು ಘೋಷಣೆ ಆದ ನಂತರ ನಡ್ಡಾಜಿ ಅವರ ಆಶೀರ್ವಾದವನ್ನ ದೂರವಾಣಿ ಮುಖೇನ ತೆಗೆದುಕೊಂಡಿದ್ದೇನೆ. ಅವರ ಜೊತೆ ಚರ್ಚೆನೂ ಕೂಡ ಮಾಡಿದ್ದೇನೆ. ವಿರೋಧ ಪಕ್ಷದ ನಾಯಕನ ಆಯ್ಕೆಯನ್ನ ಮುಂದಿನ ಶುಕ್ರವಾರ, ಕಮಿಂಗ್ ಫ್ರೈಡೇ, ಮುಂದಿನ ಶುಕ್ರವಾರ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದು ಎಲ್ಲ ಶಾಸಕರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ಕೇಂದ್ರದಿಂದ ಅಬ್ಸರ್ವರ್ಸ್ ಕೂಡ ಬರ್ತಾರೆ ದೆಹಲಿಯಿಂದ, ಹಾಗಾಗಿ ಅವತ್ತೆಲ್ಲ ಶಾಸಕರ ಅಭಿಪ್ರಾಯನ ಪಡೆದುಕೊಂಡು ಇದು ಮುಂದಿನ ಶುಕ್ರವಾರನೇ ವಿರೋಧ ಪಕ್ಷದ ನಾಯಕರು ಯಾರಾಗಬೇಕು ಅಂತೇಳಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಇವೆಲ್ಲವೂ ಕೂಡ ಸವಾಲು ನಮ್ಮ ಮುಂದಿದೆ. ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು, ಯಾರು ಪಕ್ಷ ಬಿಡ್ತಕ್ಕಂತ ಮಾನಸಿಕ ಸ್ಥಿತಿಯಲ್ಲಿದ್ದಾರೆ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಗ್ಗಟ್ಟಾಗಿ ಒಂದಾಗಿ ನಾವು ಕೆಲಸವನ್ನು ಮಾಡ್ತೀವಿ. ಹಳೆ ಬೇರು ಹೊಸ ಚಿಗುರು, ಇದು ಎಷ್ಟು ಮಟ್ಟಿಗೆ ಫಲ ಕೊಡುತ್ತೆ ಅಂತ 2024 ಲೋಕಸಭಾ ಎಲೆಕ್ಷನ್? ರಾಜ್ಯದ ಪ್ರಜ್ಞಾವಂತ ಮತದಾರರು ತೀರ್ಮಾನವನ್ನು ಮಾಡ್ತಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.